ನಮಸ್ಕಾರ ಸ್ನೇಹಿತರೆ, ನೀವೇನಾದರೂ ಯೋನೋ ಆ್ಯಪನ್ನು ಓಪನ್ ಮಾಡಿದ್ರೆ ಈ ರೀತಿ ಒಂದು ಪೇಜ್ ಬರುತ್ತೆ. ನಿಮ್ದು ಆಲ್ರೆಡಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಇದ್ದು ಅಂದರೆ ಈ ರೀತಿ ಒಂದು ಪೇಜ್ ಬರುತ್ತೆ. ನೀವು ಯಾವಾಗಲೂ ಕ್ರಿಯೇಟ್ ಮಾಡ್ಕೊಂಡಿದ್ದೀರ, ಅದರ ಅವಶ್ಯಕತೆ ನಿಮಗೆ ಇವಾಗ ಇರುತ್ತೆ. ನೀವು ಅದಕ್ಕೋಸ್ಕರ ಯೋನೋ ಆ್ಯಪನ್ನು ಓಪನ್ ಮಾಡೋಕ್ಕೆ ಹೋದರೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಕೇಳುತ್ತೆ. ಸೊ ಅದು ಗೊತ್ತಿಲ್ಲ ಅಂತಂದರೆ ಟೆನ್ಷನ್ ಮಾಡ್ಕೊಳೋಕೆ ಹೋಗಬೇಡಿ. 2 ನಿಮಿಷದಲ್ಲಿ ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಕಂಡುಹಿಡಿಯಬಹುದು. ಈ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಮತ್ತೊಂದು ವಿಷಯ ಅಂದರೆ, ನಿಮಗೇನಾದರೂ SBI ಕ್ರೆಡಿಟ್ ಕಾರ್ಡ್ ಬೇಕು ಅಂದರೆ ನೀವು ಇವಾಗ ಬ್ಯಾಂಕೇ ಅಲ್ಲಾಡತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕನ್ನು ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಸೊ ಇವಾಗ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಯಾವ ರೀತಿ ಕಂಡುಹಿಡಿಯೋದು ಅನ್ನೋದನ್ನು ನೋಡೋಣ. ಮೊದಲಿಗೆ ನಿಮ್ಮ ಗೂಗಲಲ್ಲಿ ಹೋಗಿ ಆನ್ಲೈನ್ SBI ಅಂತ ಟೈಪ್ ಮಾಡಿ. ಆನ್ಲೈನ್ SBI ಅಂತ ಟೈಪ್ ಮಾಡ್ತಾ ಇದ್ದಾಗ ಏನೊಂದು ಹೋಮ್ ಪೇಜ್ ನಿಮಗೆ ಇಲ್ಲಿ ಓಪನ್ ಆಗುತ್ತೆ. ಸೊ ಫಸ್ಟ್ ಒಂದು ಬರುತ್ತೆ ನೋಡಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದಾಗೇ ಫಸ್ಟ್ ಒಂದು ಲಾಗಿನ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಕಂಟಿನ್ಯೂ ಟು ಲಾಗಿನ್ ಕೊಡಿ. ಸೊ ಇಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಹಾಕಲಿಕ್ಕೆ ಕೇಳ್ತಾ ಇದೆ. ನಮ್ಮ ಹತ್ರ ಆಲ್ರೆಡಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಇಲ್ಲ, ಆದ್ದರಿಂದ ಸ್ಕ್ರೋಲ್ ಡೌನ್ ಮಾಡಿ ಕೆಳಗಡೆ ಪಾರ್ಗೊಟ್ ಪಾಸ್ವರ್ಡ್ ಅಥವಾ ಯೂಸರ್ ನೇಮ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲೊಂದು ಸ್ವಲ್ಪ ಜೂಮ್ ಮಾಡ್ತೀನಿ ನೋಡಿ, ನಿಮಗೆ ಇದು ಆಲ್ರೆಡಿ ಡಿಫಾಲ್ಟ್ ಆಗಿ ಪಾರ್ಗೊಟ್ ಪಾಸ್ವರ್ಡ್ ಅಂತ ಸೆಟ್ ಆಗಿರುತ್ತೆ. ನಾವು ಮೊದಲು ಬೇಕಾಗಿರೋದು ನಮಗೆ ಯೂಸರ್ ನೇಮ್ ಬೇಕಾಗಿರುತ್ತೆ. ಸೊ ಮೊದಲು ಅದನ್ನು ಕ್ಲಿಕ್ ಮಾಡಿಕೊಂಡು ಪಾರ್ಗೊಟ್ ಯೂಸರ್ ನೇಮ್ ಮೇಲೆ ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕ್ಲಿಕ್ ಕೊಡಿ. ಸೊ ಇಲ್ಲಿ CIF ನಂಬರು, ನಿಮ್ಮ ಕಂಟ್ರಿ ಮತ್ತು ಮೊಬೈಲ್ ರಿಜಿಸ್ಟರ್ ಮೊಬೈಲ್ ನಂಬರು, ಕೆಳಗಡೆ ಕಾಣ್ತಕ್ಕಂಥ ಕ್ಯಾಪ್ಚಾವನ್ನು ನೀವು ಎಂಟರ್ ಮಾಡಬೇಕಾಗುತ್ತೆ. ಅದನ್ನೆಲ್ಲವನ್ನು ಎಂಟರ್ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಕೊಡಿ. ನಾನು ಇಲ್ಲಿ ಸೆಕ್ಯೂರಿಟಿ ರೀಸನ್ ಸಲುವಾಗಿ ಅದನ್ನು ತೋರಿಸ್ತಾ ಇಲ್ಲ. CIF ನಂಬರ್ ಅಂದರೆ ನಿಮ್ಮ ಪಾಸ್ಬುಕ್ಕಲ್ಲಿ ಅಕೌಂಟ್ ನಂಬರ್ ಮೇಲ್ಗಡೆ ಇರುತ್ತೆ, CIF ನಂಬರ್ ಅಂತ ಹೇಳ್ಬಿಟ್ಟು. ಅದನ್ನೆಲ್ಲ ಎಂಟರ್ ಮಾಡಿ ನೆಕ್ಸ್ಟ್ ಅಂತ ಕೊಡಿ. ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ, ಆ OTPನ ಎಂಟರ್ ಮಾಡಿ ಇಲ್ಲಿ ಕನ್ಫರ್ಮ್ ಅಂತ ಕ್ಲಿಕ್ ಕೊಡಿ. ಸೊ ಇಲ್ಲಿ ಕನ್ಫರ್ಮ್ ಅಂತ ಕ್ಲಿಕ್ ಕೊಡ್ತಾ ಇದ್ದಾಗೆ ನಿಮ್ಮ ಯೂಸರ್ ನೇಮ್ ಇಲ್ಲಿ ತೋರಿಸ್ತಾ ಇದೆ. ಒಂದು ಸರ್ತಿ ಎಲ್ಲಾದರೂ ನೋಟ್ ಮಾಡಿ ಇಟ್ಕೊಳ್ಳಿ, ಅದನ್ನು ಕ್ಯಾಪಿಟಲ್ ಲೆಟ್ರು ಅಥವಾ ಸ್ಮಾಲ್ ಲೆಟ್ರ್ ಇದ್ದರೆ ಸ್ಮಾಲ್ ಲೆಟ್ರು, ಯಾವ ರೀತಿ ಇದೆ ನೋಡಿಬಿಟ್ಟು ಅದನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ನಿಮ್ಮ ಯೂಸರ್ ನೇಮ್ ಇಲ್ಲಿ ತೋರಿಸ್ತಾ ಇದೆ, ನಿಮಗೆ ಆಲ್ರೆಡಿ ಮೆಸೇಜ್ ಮುಖಾಂತರ ಕೂಡ ಬಂದಿರುತ್ತೆ. ಇವಾಗ ನಮಗೆ ಯೂಸರ್ ನೇಮ್ ಸಿಕ್ಕಾಯಿತು, ಇವಾಗ ನಮಗೆ ಬೇಕಾಗಿರೋದು ಪಾಸ್ವರ್ಡ್. ಮತ್ತೆ ಅದೇ ಸೈಟಲ್ಲಿ ಹೋಗಿಬಿಟ್ಟು, ಆನ್ಲೈನ್ SBI ಸೈಟಲ್ಲಿ ಹೋಗ್ಬಿಟ್ಟು ಮತ್ತೆ ಲಾಗಿನ್ ಅಂತ ಕ್ಲಿಕ್ ಕೊಡಿ. ಮತ್ತೆ ಅದೇ ಸೇಮ್ ರಿಪೀಟ್ ಮಾಡಿ ಕಂಟಿನ್ಯೂ ಟು ಲಾಗಿನ್ ಅಂತ ಕೊಡಿ. ಸೊ ಮತ್ತೆ ಸ್ಕ್ರೋಲ್ ಡೌನ್ ಮಾಡಿಬಿಟ್ಟು ಕೆಳಗಡೆ ಪಾರ್ಗೊಟ್ ಪಾಸ್ವರ್ಡ್ ಅಂತ ಇದೆ. ಆವಾಗಲೇ ನಾವು ಪಾರ್ಗೊಟ್ ಯೂಸರ್ ನೇಮ್ ಅಂತ ಕ್ಲಿಕ್ ಮಾಡ್ಕೊಂಡಿದ್ವಿ, ಇವಾಗ ಪಾರ್ಗೊಟ್ ಪಾಸ್ವರ್ಡ್ ಅಂತ ಡಿಫಾಲ್ಟ್ ಆಗಿ ಸೆಟ್ ಆಗಿರುತ್ತೆ. ಅದೇ ಹಾಗೆ ಇರಲಿ, ನೆಕ್ಸ್ಟ್ ಅಂತ ಕ್ಲಿಕ್ ಕೊಡಿ. ಸೊ ನೆಕ್ಸ್ಟ್ ಅಂತ ಕ್ಲಿಕ್ ಕೊಟ್ಟ ತಕ್ಷಣ ಇಲ್ಲಿ ಯೂಸರ್ ನೇಮನ್ನು ಹಾಕ್ಲಿಕ್ಕೆ ಕೇಳುತ್ತೆ. ಯೂಸರ್ ನೇಮು, ಅಕೌಂಟ್ ನಂಬರು, ಕಂಟ್ರಿ ಮತ್ತು ಮೊಬೈಲ್ ನಂಬರು, ಡೇಟ್ ಆಫ್ ಬರ್ತ್ನ ಹಾಕಿ. ಯೂಸರ್ ನೇಮು ಇವಾಗ ಆಲ್ರೆಡಿ ನಾವು ಕಂಡುಹಿಡಿದುಬಿಟ್ಟಿದ್ದೀವಿ, ಅದನ್ನು ಯೂಸರ್ ನೇಮ್ ಹಾಕಿ ಅಕೌಂಟ್ ನಂಬರ್ ಹಾಕಿ ಎಲ್ಲವನ್ನು ಸಬ್ಮಿಟ್ ಕೆಳಗಡೆ ಸಬ್ಮಿಟ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೊಂಡ ತಕ್ಷಣವೇ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ, ಆ OTPನ ಎಂಟರ್ ಮಾಡಿ. OTPನ ಎಂಟರ್ ಮಾಡಿ ಕೆಳಗಡೆ ಕನ್ಫರ್ಮ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಪಾಸ್ವರ್ಡನ್ನು ನಾವು ಕಂಡುಹಿಡಿತಾ ಇದ್ದೀವಿ. ಸೊ ಇಲ್ಲಿ ನಿಮ್ಮ ಪಾಸ್ವರ್ಡನ್ನು ರೀಸೆಟ್ ಮಾಡೋದಕ್ಕೆ 3 ಆಪ್ಷನ್ ಇದೆ, ATM ಕಾರ್ಡು, ಪ್ರೊಫೈಲ್ ಪಾಸ್ವರ್ಡು ಮತ್ತು ಬ್ರ್ಯಾಂಚ್ ಆ್ಯಕ್ಟಿವೇಷನು. ಸೊ ಮತ್ತೆ ಬ್ರ್ಯಾಂಚ್ಗೆಲ್ಲ ಹೋಗೋದಿದ್ದರೆ ಈ ವಿಡಿಯೋ ವೇಸ್ಟ್ ಆಗುತ್ತೆ. ಸೊ ನಾವು ಮನೇಲಿ ಕೂತ್ಕೊಂಡು ನಿಮ್ಮ ಪಾಸ್ವರ್ಡನ್ನು ಆ್ಯಕ್ಟಿವೇಷನ್ ಮಾಡಬೇಕು. ಸೊ ಅದರಿಂದ ಯೂಸಿಂಗ್ ATM ಕಾರ್ಡ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ನಿಮಗೇನಾದರೂ ನಿಮ್ಮ ಪ್ರೊಫೈಲ್ ಪಾಸ್ವರ್ಡ್ ಗೊತ್ತಿದ್ದರೆ ಅದನ್ನು ಸಹಿತ ನೀವು ಕ್ಲಿಕ್ ಮಾಡಿಕೊಂಡು ಪಾಸ್ವರ್ಡನ್ನು ರೀಸೆಟ್ ಮಾಡ್ಬೋದು. ಸೊ ತುಂಬ ಸಿಂಪಲ್ ಆಪ್ಷನ್ ಅಂದರೆ ATM ಕಾರ್ಡು, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ 2 ATM ಕಾರ್ಡ್ ಇದೆ ನಂದು. ಸೊ ಒಂದನ್ನು ನಿಮ್ಮ ಹತ್ರ ಒಂದಿದ್ದರೆ ಒಂದು ಇಲ್ಲಿ ತೋರಿಸ್ತಾ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 2 ಇದ್ದರೆ 2ರಲ್ಲಿ ಒಂದನ್ನು ಯಾವುದಾದ್ರೂ ಚಾಯ್ಸ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕನ್ಫರ್ಮ್ ಅಂತ ಕ್ಲಿಕ್ ಕೊಡಿ. ಇಲ್ಲಿ ನೆಕ್ಸ್ಟ್ ನಿಮಗೆ ATM ಕಾರ್ಡ್ ಮೇಲೆ ನಿಮ್ಮ ಹೆಸರು ಯಾವ ರೀತಿ ಇದೆ ಆ ಹೆಸರನ್ನು ಎಂಟರ್ ಮಾಡಿ, ನಿಮ್ಮ ATM ಕಾರ್ಡ್ ಪಿನ್ನನ್ನು ಮತ್ತು ಕೆಳಗಡೆ ಕಾಣ್ತಕ್ಕಂಥ ಕ್ಯಾಪ್ಚಾವನ್ನು ಎಂಟರ್ ಮಾಡಿ ಪ್ರೊಸೀಡ್ ಅಂತ ಕ್ಲಿಕ್ ಕೊಡಿ. ಸೊ ಪ್ರೊಸೀಡ್ ಅಂತ ಕ್ಲಿಕ್ ಕೊಟ್ಟ ತಕ್ಷಣ ನಾನು ಈ ರೀತಿ ಒಂದು ಪೇಜ್ ಬರುತ್ತೆ. ನೀವು ಅವಾಗ ಏನು ಮಾಡಲಿಕ್ಕೆ ಹೋಗ್ಬೇಡಿ, ಜಸ್ಟ್ ಒಂದು 2 ಸೆಕೆಂಡ್ ವೇಟ್ ಮಾಡಿ. 2 ಸೆಕೆಂಡ್ ವೇಟ್ ಮಾಡಿದ ತಕ್ಷಣವೇ ನಿಮಗೊಂದು ಹೊಸ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡೋಕ್ಕೆ ಕೇಳುತ್ತೆ. ಸೊ ಇವಾಗ ಬ್ಯಾಕ್ ಬರೋದಾಗಲಿ ಅಥವಾ ರಿಫ್ರೆಶ್ ಮಾಡೋದಾಗಲಿ ಮಾಡಲಿಕ್ಕೆ ಹೋಗಬೇಡಿ. ಸೊ ಇದಾದಮೇಲೆ ನೋಡಿ, ಇವಾಗ ಹೊಸ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿ ಅಂತ ಕೇಳ್ತಾ ಇದೆ. ಇಲ್ಲಿ ಪಾಸ್ವರ್ಡ್ ಅಂತ ಅಂದರೆ ಮಿನಿಮಮ್ ಅಂದರೆ 1 ಕ್ಯಾಪಿಟಲ್ ಲೆಟ್ರು ಅಥವಾ ಸ್ಮಾಲ್ ಲೆಟ್ರು, ಆ್ಯಟು, ಹ್ಯಾಶು, ಸ್ಪೆಷಲ್ ಕ್ಯಾರೆಕ್ಟರ್, ಈ ರೀತಿ ಬರುವಂಥದ್ದು ಪಾಸ್ವರ್ಡನ್ನು ನೀವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಎಕ್ಸಾಂಪಲ್ಗೆ ಪಾಸ್ವರ್ಡ್ ಅಂತ ಅಂದರೆ pass@123 ಅಂತ ಕ್ರಿಯೇಟ್ ಮಾಡ್ತೀನಿ. PASS@123 ಅಂತ ನಾನಿಲ್ಲಿ ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ತೋರಿಸಲು ಸಲುವಾಗಿ.
ನಿಮಗೆ ನಿಮಗೆ ಯಾವ್ದು ಬೇಕೋ ಆ ರೀತಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಜಸ್ಟ್ ಒಂದು ಕ್ಯಾಪಿಟಲ್ ಲೆಟ್ರ್ ಅಥವಾ ಸ್ಮಾಲ್ ಲೆಟ್ರು ಎಲ್ಲ ಕಾಂಬಿನೇಷನ್ ಇರತಕ್ಕಂಥ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಮೇಲ್ಗಡೆ ಬಾಕ್ಸಲ್ಲಿ ಏನು ಎಂಟರ್ ಮಾಡ್ತಿರೋ ಕೆಳಗಡೆನೂ ಸಹಿತ ಅದನ್ನೇ ಎಂಟರ್ ಮಾಡಿ. ಪಾಸ್ ಆ್ಯಡ್ 1 2 3 ಕೆಳಗಡೆ ಸಬ್ಮಿಟ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮ್ಮ ಪಾಸ್ವರ್ಡ್ ಸಕ್ಸಸ್ಫುಲ್ಲಿ ಆಗಿ ಸೆಟ್ ಆಗಿದೆ. ಸೊ ಇಲ್ಲಿ ತೋರಿಸುತ್ತಾ ಇದೆ ನೋಡಿ ಸ್ಕ್ರೀನ್ ಮೇಲೆ, ನಿಮ್ಮ ಪಾಸ್ವರ್ಡ್ ಸೆಟ್ ಆಗಿದೆ. ಸೊ ನಾವಿವಾಗ ಕಂಡುಹಿಡಿದಿರ್ತಕ್ಕಂಥ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಹಾಕಿ ಇಲ್ಲಿ ಲಾಗಿನ್ ಮಾಡ್ತಾ ಇದ್ದೀನಿ. ಈಗ ಲಾಗಿನ್ ಮಾಡ್ತಾ ಇದ್ದಾಗ ನಿಮ್ಮ ಯೋನೋ ಆ್ಯಪ್ ಓಪನ್ ಆಗುತ್ತೆ. ನೆಕ್ಸ್ಟ್ ನಿಮಗೊಂದು ಒ ಟಿ ಪಿ ಬರುತ್ತೆ, ಆ ಒ ಟಿ ಪಿನ ಎಂಟರ್ ಮಾಡಿಬಿಟ್ಟು ನೆಕ್ಸ್ಟ್ ನಿಮಗೆ ಎಂ ಪಿನನ್ನು ಸೆಟ್ ಮಾಡೋಕ್ಕೆ ಕೇಳುತ್ತೆ. ಎಂ ಪಿನ್ ಅಂದರೆ ನೀವು ಯೋನೋ ಆ್ಯಪನ್ನು ಓಪನ್ ಮಾಡಬೇಕಾದ್ರೆ ಪ್ರತಿ ಸಲನೂ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಹಾಕೋ ಅವಶ್ಯಕತೆ ಇರೋದಿಲ್ಲ. ಈ 6 ನಂಬರನ್ನು ಹಾಕಿದ್ರೆ ನಿಮ್ಮ ಯೋನೋ ಆ್ಯಪ್ ಓಪನ್ ಆಗುತ್ತೆ. ನಿಮಗೆ ಬೇಕಾದ 6 ನಂಬರನ್ನು ಸೆಲೆಕ್ಟ್ ಮಾಡಿಕೊಂಡು ಎಂ ಪಿನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ಇಲ್ಲಿ ನಿಮ್ಮ ಯೋನೋ ಆ್ಯಪ್ ಓಪನ್ ಆಗಿದೆ. ನೀವು ಅವಾಗ ನಿಮ್ಮ ಎಲ್ಲ ಟ್ರಾನ್ಸಾಕ್ಷನ್ಗಳನ್ನು ಯೋನೋ ಆ್ಯಪ್ ಮುಖಾಂತರ ಮಾಡ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನಿಮಗೆ SBI ಕ್ರೆಡಿಟ್ ಕಾರ್ಡ್ ಬೇಕು ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕನ್ನು ಹಾಕಿದ್ದೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಮನೆಯಲ್ಲೇ ಕೂತ್ಕೊಂಡು SBI ಕ್ರೆಡಿಟ್ ಕಾರ್ಡನ್ನು ಅಪ್ಲೈ ಸಹಿತ ಮಾಡ್ಬೋದು.